ಆತ್ಮೀಯರೇ, ತುಂಬ ಮುಖ್ಯವಾಗಿ ಬರೋಕ್ಕೆ ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಯಾವುದೇ ಧರ್ಮದ ಬಗ್ಗೆ ಕೆಟ್ಟ ಮಾತನಾಡೋದಾಗಲಿ, ಯಾವುದೇ ಧರ್ಮದ ಬಗ್ಗೆ ಹೀಯಾಳಿಸೋದಾಗಲಿ ಇರಕೂಡ್ದು. ಮೊಟ್ಟ ಮೊದಲನೇದು ಯಾತಕ್ಕೆ ಅಂತಂದರೆ, ಈ ದೇಶ ಇವತ್ತು ನಮಗೆ ಪ್ರೊಫೆಸರ್ ರವಿರುಮಕುಮಾರ್ ತುಂಬ ಸ್ಪಷ್ಟವಾಗಿ ಹೇಳಿದರು, ಧರ್ಮ ನಿರಪೇಕ್ಷತೆ, ನನ್ನ ನಂಬಿಕೆ ನನ್ನದು, ಪ್ರತಿಯೊಬ್ಬನ ಧರ್ಮದ ನಂಬಿಕೆ ಅವನ ವೈಯಕ್ತಿಕವಾದಂಥ ವಿಷಯ, ಅದು ನಮ್ಮಲ್ಲಿ ಯಾವತ್ತೂ ಗೌರವಿಸಬೇಕಂತ ಅವಶ್ಯಕತೆ ಇದೆ. ಯಾಕೆಂತಂದರೆ ನಮ್ಮಲ್ಲಿ ಯಾವುದೇ ಧರ್ಮ ಹುಡುಕಿ, ಯಾವುದೇ ಧರ್ಮ ಹುಡುಕಿ, ಆ ಧರ್ಮದಲ್ಲಿ ತುಂಬ ಒಳ್ಳೆಯದು ಕಾಣ್ತದೆ ಮತ್ತು ತುಂಬ ಕೆಟ್ಟದು ಕಾಣ್ತದೆ, ಎರಡು ಭಾಗ ಇದೆ ಅದು. ಇದು ಈ ಚಾರಿತ್ರಿಕ ಸತ್ಯ, ಅದನ್ನ ನಾವು ಗೌರವಿಸಬೇಕಾದಂಥ ಅವಶ್ಯಕತೆ ಎಂದೆಂದಿಗೂ ಇದೆ ಅಂತ ಹೇಳಲಿಕ್ಕೆ ನಾನು ಮೊದಲು ಇಷ್ಟಪಡ್ತೀನಿ. ಎರಡನೇದಾಗಿ, ಇವತ್ತು ನನಗೆ ಸಾಕಷ್ಟು ನಾನು ಎಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೆ ಜನರ ಹತ್ರ, ನನಗೆ ಸ್ವಲ್ಪ ಹಿಂದಿ ಬಳ್ಳಾರಿಯನ್ನು ಸ್ವಲ್ಪ ಬರುತ್ತೆ. ನನ್ನ ಸಾಹಿರ್ ಲುಧಿಯಾನವಿ ತುಂಬ ಪ್ರಿಯ ಕವಿ, ಅವನ ಒಂದೆರಡು ಸಾಲು ಜ್ಞಾಪಕಕ್ಕೆ ಬರ್ತಾಯಿತ್ತು. ಆಸ್ ಮಾಪೆ ಹೈ ಖುದಾ ಔರ್ ಜಮೀಪೆ ಹಮ್, ಆಜ್ ಕಲ್ವು ಇಸ್ ತರಫ್ ದೇಖ್ತಾ ಹೈ ಕಮ್. ಆಚಿನ ದಿನ ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತಿದ್ದೆ, ನನ್ನ ಹೆಂಡತಿ ತುಂಬ ಪೂಜೆ ಮಾಡಿ, ನಾನಂತೂ ನಾಸ್ತಿಕ, ನನ್ನ ಹೆಂಡತಿ ಪೂಜೆ ಮಾಡ್ತಿರ್ತಾಳೆ, ತಮಾಷೆ ಮಾಡ್ತಿದ್ದೆ, ಇದು ನಾನು ಯೂಸ್ ಟು ಟೆಲ್ ಹರ್ ಮೆನಿ ಎ ಟೈಮ್. ಆದರೆ ಇವತ್ತು ಈ ಹೋರಾಟ ಎಲ್ಲ ನೋಡಿದಾಗ, ಅವ್ನು ನೋಡ್ತಾನೋ ಇದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ಬಟ್ ಈ ದೇಶದ ಜನ ಮಾತ್ರ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಎಲ್ಲರಿಗೂ ಖುಷಿ ಆಗ್ತಿರೋವಂಥದ್ದು, ಇನ್ಫ್ಯಾಕ್ಟ್ ಪ್ರೊಫೆಸರ್ ತುಂಬ ಚೆನ್ನಾಗಿ ಹೇಳಿದರು, ಗೋಪಾಲ್ಗಳು ತುಂಬ, ಜಸ್ಟಿಸ್ ಗೋಪಾಲ್ಗಳು ತುಂಬ ಚೆನ್ನಾಗಿ ಹೇಳಿದರು, ಕ್ಲಾರಿಟಿ. ಇವತ್ತು ಜನ ಒಂದಾಗಿದೆ, ಈ ದೇಶದ ಜನರ ಒಂದು, ಈ ದೇಶದ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಜನ ಯಾವತ್ತಾದರೂ ಒಂದು ಮಿತಿ ಮೀರಿದ್ರೆ ಎದ್ದು ಬರ್ತಾರೆ ಅನ್ನೋವಂಥದ್ದು. ಇನ್ಫ್ಯಾಕ್ಟ್ ನನಗೆ ಮೊನ್ನೆ ಕವನದಲ್ಲಿ ಓದ್ತಾ ಅಥವಾ ಒಬ್ಬ ಆರ್ಟಿಕಲ್ ಓದ್ತಾ ಇದ್ದೆ, ಅದರಲ್ಲಿ ಒಬ್ಬ ಸಿಂಪಲ್ ಪ್ರಶ್ನೆ ಕೇಳ್ತಾನೆ, ನಾವು 47ರಲ್ಲಿ ಇದು ನಮ್ಮ ದೇಶ ಅಂತ ಇಲ್ಲಿದ್ದೀವಿ, ಈಗ ನೀವು ಬಂದು ನೀವುದು ಇದು ದೇಶ ಅನ್ನೋವಂಥದ್ದನ್ನ ಮೊದಲು ನೀವು ನಿಮ್ಮ ನಾವು ಪ್ರೂವ್ ಮಾಡಿ ಅನ್ನೋವಂಥ ಮಟ್ಟಿಗೆ ಪ್ರಶ್ನೆ ಇವತ್ತು ಮಗೆತ್ತರಾಗಿ ಶುರು ಮಾಡಿದ್ದಾರೆ. ಈ ಕಾನೂನು ಇದರ ಬಗ್ಗೆ ಇವತ್ತು ಎಲ್ಲರೂ ಸಾಕಷ್ಟು ಹೇಳಿದ್ದಾರೆ, ಇದರ ಇದು ಎಷ್ಟು ಪುಂಖಾನುಪುಂಖವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅದು ಲಿಮಿಟೇ ಇಲ್ಲ. ಅಂದರೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಕಾನೂನನ್ನು ಯಾವುದೋ ಒಬ್ಬ ನಾಲ್ಕು ಜನ ಅಧಿಕಾರಿಗಳು, ರಾಜಕೀಯ ನಾಯಕರ ಒತ್ತಾಸೆಗೆ ಅವರಿಗೆ ಬೇಕಾದಂತೆ ಬರೆದುಕೊಟ್ಟಿರುವಂಥ ಕಾನೂನು ಇದು. ಈ ದೇಶದ ಜನರ ಕಾನೂನಲ್ಲ, ಈ ದೇಶದ ಜನರ ಒಪ್ಪಿಕೊಳ್ಳುವಂಥ ಕಾನೂನಲ್ಲ, ಈ ದೇಶದ ಜನ ಇಂಥ ಕಾನೂನು ಯಾವ ಕಾರಣಕ್ಕೂ ಒಪ್ಪಲ್ಲ. ಇವತ್ತು ಅವರು ಅದನ್ನು ನಮಗೆ ಹೋರಾಟ ನಿಲ್ಲಿಸಲಿಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ, ಕೊಲೆ ಮಾಡ್ತಿದ್ದಾರೆ, ಸುಲಿಗೆ ಮಾಡ್ತಿದ್ದಾರೆ, ಸುಳ್ಳು ಸುಳ್ಳು ಕೇಸ್ ಹಾಕ್ತಿದ್ದಾರೆ. ಇದೇ ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಸಿರಾಜನ ಹುಡುಗ ಒಂದು ಕವನ ಬರೆದಿದ್ದಕ್ಕೆ, ನಿನ್ನ ದಾಖಲೆ ಕೊಡು ಅಂತ ಕೇಳಿದ ಒಂದು ಕವನ ಬರೆದಿದ್ದಕ್ಕೆ ಅವನ ಮೇಲೆ ದೇಶದ್ರೋಹದ ಕೇಸ್ ಹಾಕಿದ್ದಾರೆ. ಬೀದರ್ದಲ್ಲಿ ಒಬ್ಬ ತಾಯಿ ಮಗು ಮೇಲೆ ಮತ್ತು ಮೀ ಟೀಚರ್ ಮೇಲೆ ಕೇಸ್ ಹಾಕಿ ದೇಶದ್ರೋಹದ ಕೇಸ್ ಹಾಕ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ದೇಶದ ಬಗ್ಗೆ ಯಾರಾದರೂ ಮಾತಾಡಿದ್ದೇ ಆದರೆ ಅವನು ದೇಶದ್ರೋಹಿ ಅನ್ನೋ ಮಟ್ಟಕ್ಕೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ದೇಶದ್ರೋಹಿ, ಅದರಲ್ಲಿ ನನಗೆ ಯಾವುದೇ ಒಂದು ಅನುಮಾನ ಇಲ್ಲ. ಇದೇ ನಿಮ್ಮ ಯೋಚನೆ ಆದರೆ ನಾನೊಬ್ಬ ದೇಶದ್ರೋಹಿ, ನನ್ನಂಥ ದೇಶದ್ರೋಹಿಗಳು ಈ ದೇಶ ತುಂಬ ಇದ್ದೀವಿ ಏನೋ, ಅದು ನಮಗೆ ಇದು ನಿಮ್ಮ ದೇಶದ್ರೋಹ ಆದರೆ
ನಾವೆಲ್ಲ ದೇಶದ್ರೋಹಿಗಳು, ಪ್ರಾಬ್ಲಮ್ ಇಲ್ಲ. ಆದರೆ ಈ ಭಕ್ತಿ ನಾಟಕ ಇದೆಯಲ್ಲ, ಈ ಭಕ್ತಿ ನಾಟಕ ನೀವು ನಿಲ್ಲಿಸೋ ತನಕ ನಾವು ಬಿಡಲ್ಲ ಅನ್ನೋಂಥದ್ದನ್ನು ಜನ ಹೇಳ್ತಾ ಇದ್ದಾರೆ. ಇವತ್ತು ಬೀದಿ ಬೀದಿಲಿ ಜನ ಹೇಳ್ತಾ ಇದ್ದಾರೆ ಇವತ್ತು. ಆದರೆ ಒಂದು ತುಂಬ ಮುಖ್ಯವಾಗಿ ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿರೋಂಥದ್ದು ನನಗಿವತ್ತು ಹೇಳಲೇಬೇಕಾದ ಅವಶ್ಯಕತೆ ಇದೆ ಅಂತಂದರೆ, ಜನರಲ್ಲಿ ಎಲ್ಲೂ ಕೂಡ ತಾಳ್ಮೆ ಕಳೆದುಕೊಂಡಿಲ್ಲ, ಇದು ಸತ್ಯ. ಜನರಲ್ಲಿ ಇವತ್ತು ಕೂಡ ಯಾರೂ ಕೂಡ ಗೋಲು ಮಾರೋ ಸಾಲೋಕು ಅಂತ ಮಾತಾಡಿಲ್ಲ. ಮಾತಾಡ್ತಿರೋದವರು, ನಾವು ಮಾತಾಡಿಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಬೇಕಾದ ಅವಶ್ಯಕತೆ ತುಂಬ ಮುಖ್ಯ ಇರ್ತದೆ. ನಾವು ಅಂಥ ಭಾಷೆ ಉಪಯೋಗಿಸಲ್ಲ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ಪ್ರತಿ ಕ್ಷಣ ನಮ್ಮ ತಲೆಯಲ್ಲಿರಬೇಕು. ಯಾರನ್ನೇ ಆಗಲೂ ಹೀಯಾಳಿಸುವಂಥದ್ದಾಗಲಿ ಮಾಡುವಂಥದ್ದಾಗಲಿ ನಾವು ಮಾಡೋದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು, ಜೀವಿಸುವ ಹಕ್ಕು, ನಮ್ಮ ಪೌರತ್ವದ ಹಕ್ಕು. ನೀವ್ಯಾರು ನಮ್ಮ ಹಕ್ಕನ್ನು ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೊಂದು ಗೌರವ ವಾಚಕ ಅಂತಿರ್ತದೆ. ನಾವಂಥ ಒಂದು ಸ್ಪಷ್ಟವಾದ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀವಿ. ಆ ಭಾಷೆನ ನಾವು ಬಳಸ್ತಾ ಇರೋಣ, ಆ ಭಾಷೆಗೆ ನಾವು ಒತ್ತು ಕೊಡೋಣ. ಯಾವುದೇ ಆದ ಭಾವೋದ್ರೇಕವಾದ ಮಾತುಗಳಿಗೆ ನಾವು ಬೆಲೆ ಕೊಡಕೂಡ್ದು ಅಂತ ನಾನಿವತ್ತು ನಿಮ್ಮಲ್ಲಿ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತಿಂದ ಚಳುವಳಿದು ದೊಡ್ಡ ಮಟ್ಟಕ್ಕೆ ಬೆಳಗ್ಗೆ ಸಾಧ್ಯ ಆಗ್ತಿದ್ದೆ. ಯಾತಕ್ಕೆ ಅಂತಂದರೆ, ಇವತ್ತು ಸರ್ಕಾರ ಆಗಲಿ ಯಾವ ಕಾರಣಕ್ಕೂ ಇದನ್ನು ವಾಪಸ್ ತೊಕ್ಕೊಳ್ಳ ಅನ್ನೋ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ. ಮೊದಲನೇದಾಗಿ ಯಾತಕ್ಕೆ ಮಾತಾಡ್ತಿದ್ದಾರೆ ಅಂತಂದರೆ, ಎಷ್ಟು ದಿವಸ ಮಾಡ್ತಾರೆ? ನಮ್ಮಲ್ಲೊಂದು ಹಳೇ ಒಂದು ಹೋದ್ರೆ ಕಿತ್ನೇ ದಿನ ರೋತಾರೆ ಹೇಗೆ ಭಯ್, ಚಾರ್ ದಿನ ಹೋಗೋಕ್ಕೆ ಬಾದ್ ಥಂಡಾ ಹೋ ಜಾಂಗೆ ಬದ್ ಬಾತ್ ಮೇ ಮಾರ ಚಲೇಗ, ಇದು ನಮ್ಮ ಆ್ಯಟಿಟ್ಯೂಡ್ ಇದು. ಸೊ ಇದನ್ನು ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇವತ್ತು ಸರ್ಕಾರ ಇದೇ ರೀತಿ ಮಾಡಬೇಕು ಅನ್ನೋ ರೀತಿ ಮಾತಾಡ್ತಾ ಇದೆ. ಅದನ್ನು ನಾವು ಹೋರಾಟ ಮಾಡಬೇಕು ಅಂತಂದರೆ ನಾವು ಸಿದ್ಧರಾಗಿರಬೇಕಾದ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ತಾಳ್ಮೆಯ ಅವಶ್ಯಕತೆ ಇರಬೇಕಾಗಿ ಬರ್ತದೆ. ನಾವು 4 ಜನ ಸೇರಿಸಬೇಕಾದ ಅವಶ್ಯಕತೆ ಬರ್ತದೆ. 4 ಜನ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಬರ್ತದೆ. ನಮ್ಮಲ್ಲಿರುವಂತಹ ಒಂದು ಹೋರಾಟದ ಕಿಚ್ಚನ್ನು ಉಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇರ್ತದೆ. ಅದಕ್ಕೆ ನೀವು ರೆಡಿ ಇದ್ದೀರೋ? ಅದಕ್ಕೆ ನೀವು ಭದ್ರಾಗಿದ್ದೀರೋ? ಹಾಗಿದ್ದಾಗ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಒಂದು ಅಂತ ಅನ್ನೋದನ್ನು ಎಲ್ಲ ರೀತಿಯಲ್ಲೂ ತೋರಿಸ್ಕೊಳ್ಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಇದೆ ಅನ್ನೋದನ್ನು ನಾನು ಹೇಳ್ತಾ, ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಾವಿವತ್ತು ಆಯೋಜಿಸಿದ್ದು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಜಸ್ಟಿಸ್ ಗೋಪಾಲ್ ಗೌಡ ಅಂಥವ್ರು, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾಗಿದ್ದಂಥವ್ರು, ಅವರು ನಮ್ಮ ಜೊತೆ ಬಂದು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಕಾನೂನನ್ನು ಎಷ್ಟು ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಬಿಚ್ಚಿ ಬಿಚ್ಚಿ ಹೇಳ್ತೀನಿ ಅಂತ ಅವ್ರಿಗೆ ಸಮಯ ಕೊಡಲಿಕ್ಕೆ ಆಗಲಿಲ್ಲ ಇವತ್ತು ನಮಗೆ. ಅಷ್ಟು ಎಳೆಯಾಗಿ ಬಿಚ್ಚಿ ನಮ್ಗೆ ಹೇಳಿದ್ದಾರೆ. ಇವತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಅದು ಆ ಕಲ್ಪನೆ, ಧರ್ಮ ನಿರಪೇಕ್ಷತೆಯ ಕಲ್ಪನೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ, ಇದು ನಮ್ಮ ಬದುಕಿನ ಪ್ರಶ್ನೆ, ಇದು ನಮ್ಮ ಜೀವನದ ಪ್ರಶ್ನೆ. ಇಂಥ ಒಂದು ದಿನಗಳಲ್ಲಿ ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ. ಇವತ್ತು ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥ ಜನ ನಾವು. ಸಂವಿಧಾನ ನಾಶ ಮಾಡಲಿಕ್ಕೆ ಕೊಟ್ಟಿರುವಂಥ ಈ ದುಷ್ಟತನವನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. 70 ವರ್ಷ ಪ್ರೊಫೆಸರ್ ಹೇಳಿದ್ರೆ ಕ್ಲಿಯರಾಗಿ 70 ವರ್ಷ ನಾವು ಉಳಿಸ್ಕೊಂಡಿದ್ದೀವಿ, ನಾವು ಖಂಡಿತ ಉಳಿಸ್ಕೊಂಡು ಹೋಗ್ತೇವೆ ಅಂಥೇಳಿ. ಅದನ್ನೇ ಉಳಿಸ್ಕೊಂಡು ಹೋಗೋ ಧೈರ್ಯ ನಿಮ್ಮಲ್ಲಿ ಇದೆಯೋ ಈ ಸಂವಿಧಾನನ? ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡೋಣ. ಆ ಸ್ವಾತಂತ್ರ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಆ ಭಾಯಿಚಾರ ಬಗ್ಗೆ ನಾವು ಯೋಚನೆ ಮಾಡೋಣ. ಯಾವ ಕಾರಣಕ್ಕೂ ಕೂಡ ಇವರು ಮಾಡೋ ಪ್ರೊವೊಕೇಶನ್ಗಳಿಗೆ ಏನೋ ಯಾವ ಉದ್ವೇಗಕ್ಕೂ ಕೂಡ ನಾವು ಒಳಗಾಗದಂಥ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಹೇಳ್ತಾ, ನನಗಿಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.